ಕಾಂಗ್ರೆಸ್ ಪ್ರಚಾರ ಕಾರ್ಯವನ್ನ ನಡೆಸ್ತಾ ಇತ್ತು ಮಂಡ್ಯದಲ್ಲಿ. ಈ ಸಂದರ್ಭದಲ್ಲಿ ಸೌಂಡ್ ಜಾಸ್ತಿ ಬರ್ತಾ ಇದೆ ಅಂತ ಯುವಕನೋರ್ವ ಪ್ರಚಾರ ವಾಹನಕ್ಕೆ ಕಲ್ಲನ್ನ ತೂರಿದ್ದು ಪ್ರಚಾರ ವಾಹನದ ಗಾಜು ಪುಡಿ ಪುಡಿಯಾಗಿದೆ. ಪಾಂಡವಪುರದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಈ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣವಾಗಿದೆ. ಪ್ರಚಾರ ವಾಹನದ ಸೌಂಡ್ ಹೆಚ್ಚಾಯಿತು ಅಂತ ಅಲ್ಲೇ ಇದ್ದ ಯುವಕನೋರ್ವ ಕಲ್ಲು ಎಸೆದಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಗಾಜು ಯಾವ ರೀತಿ ಪುಡಿ ಆಗಿದೆ ಅನ್ನೋದನ್ನ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಪ್ರಚಾರ ವಾಹನ ಅಂತ ಅಂದ್ರೆ ಸೌಂಡ್ ಬಂದೇ ಬರುತ್ತೆ, ಇದೇ ಕಾರಣನ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಇದಕ್ಕೆ? ದಿವ್ಯಾ, ಏನು ಅಂದ್ರೆ ಈಗ ದಯಾನಂದ್ ಅಂತಕ್ಕಂತ ಯುವಕ ಒಂದು ಕಲ್ಲನ್ನ ಬೇಸಿರ್ತಕ್ಕಂಥದ್ದು, ಇದರಿಂದ ಇಡೀ ಘಟನೆ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಯಾಕಂದ್ರೆ ಎಲ್ಲಾ ಪಕ್ಷದ ಪ್ರಚಾರ ವಾಹನದಲ್ಲೂ ಕೂಡ ಒಂದಷ್ಟು ಸೌಂಡ್ ಬಂದೇ ಬರುತ್ತೆ. ಇದು ಕೇವಲ ಸೌಂಡ್ ವಿಷಯಕ್ಕೆ ಆಗಿರ್ತಕ್ಕಂತಹ ಗಲಾಟೆ ಅಲ್ಲ ಅಂತೇಳಿ ಈಗ JDS ಕಾರ್ಯಕರ್ತರು ಆರೋಪವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಉದ್ದೇಶಪೂರ್ವಕವಾಗಿ ಇಲ್ಲಿ ಮತ್ತೊಂದು ಪಕ್ಷದ ಒಂದು ಕುಮ್ಮಕ್ಕಿನಿಂದ ಈ ರೀತಿ ಕಲ್ಲು ತೂರಲಾಗಿದೆ ಅಂತೇಳಿ ಏನು JDS ಕಾರ್ಯಕರ್ತರು ಆರೋಪವನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಏನು ಕಲ್ಲು ತೂರಾಟವನ್ನ ನಡೆಸಿದ್ದ ದಯಾನಂದ್ ಆತನನ್ನ ಹಿಡಿದು ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಈ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿರ್ತಕ್ಕಂತಹ ಪಾಂಡವಪುರ ಪೊಲೀಸರು ಸದ್ಯ ದಯಾನಂದ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಅವರು ಬಂದ್ಬಿಟ್ಟು ಆಫ್ ಮಾಡು ಮೈಕ್ ಅಂದ್ರು. ಯಾರು? ಯಾರೋ ದಯಾಂತ ಕೆನಾಳವರು. ಆಫ್ ಮಾಡ್ಬಿಟ್ಟು ಏನಕ್ಕೆ ಅಣ್ಣ ಕೇಳಿದೆ, ಏನಕ್ಕೆ ಅಂತ ಕೇಳಿದ್ರೆ ಮಗಳು ನನಗೆ ಏನಕ್ಕೆ ಕೇಳ್ತೀನಿ. ಗ್ಲಾಸ್ ಕಲ್ಲು ಬರ್ಬೇಕು, ಗ್ಲಾಸ್ ಕೊಡ್ಬಿಟ್ಟ ಗ್ಲಾಸ್ ಮೇಲೆ ಕಲ್ಲು ತಾಕ್ಬಿಟ್ಟು ತಂದೆ ಎತ್ತಾಕೊಂಡು ಯಾಕಣ್ಣ ಯಾಕೆ ಬಂದು ಕೇಳಿದ ಅವರ ನೋಡ್ತಕ್ಕಂದ್ರೆ ಒಳಗೆ ಬಂದು ಗದ್ದು ಪಟ್ಟಿ ಇಟ್ಕೊಂಡು ಒಡೆ ಬಂದು ಕೆಪಲ್ ಮೇಲೆ 4-5 ಹೊಡೆದ್ಬಿಟ್ಟು.